ಡಾಕ್ಟರ್ ರವಿ ಹೇಳ್ಕೊಳ್ಳುವಂತಹ ಏನು ಉತ್ತಮವಾದಂತಹ ಹಿನ್ನೆಲೆ ಏನಲ್ಲ, ಇದು ಒಂದು ರೀತಿಯಾದಂಥ ಕ್ರಿಮಿನಲ್ ಹಿನ್ನೆಲೆ ಬಗ್ಗೆ ನಾನು ಮಾತಾಡಬೇಕು. ಸುಮಾರು 25 ವರ್ಷಗಳಿಂದ ಒಡನಾಡಿ ಸಂಸ್ಥೆ ಈತನನ್ನು ನೋಡ್ತಾ ಬಂದಿದೆ. ಅಂದಿನ ದಿನಗಳಲ್ಲಿ ಅಂದರೆ 98-99-2000 ಅವಧಿಯಲ್ಲಿ ಈತ ಒಬ್ಬ ಮಾಮೂಲಿ ಒಬ್ಬ ವೇಷ್ಯಾವಾಟಿಕೆಯ ಒಬ್ಬ ವ್ಯಕ್ತಿಯಾಗಿದ್ದ. ಅಂದರೆ ಹೆಣ್ಣುಮಕ್ಕಳನ್ನ ಕರ್ಕೊಂಡು ಬರುವಂಥದ್ದು, ಯಾವುದು ಬೇರೆ ಗ್ಯಾಂಗ್ಗಳಿಗೆ ಒಪ್ಪಿಸುವಂಥದ್ದು, ಅವರಿಂದ ಹಣವನ್ನು ಪಡೆಯುವಂಥದ್ದು, ಅದರಲ್ಲಿ ಒಂದಿಷ್ಟು ಐಷಾರಾಮಿ ಜೀವನ ನಡೆಸ್ತಾ ಇದ್ದಂಥದ್ದು ಮೊದಲ ದಿನಗಳಲ್ಲಿ ಮಾಡ್ತಾ ಇದ್ದ. ಆಮೇಲೆ ನಾನೇ ಯಾಕೆ ಮಾಡಬಾರ್ದು, ಎಲ್ಲ ಹಣ ನಾನೇ ಇಟ್ಕೋಬೋದಲ್ಲ ಅಂತ ಹೇಳುವಂತಹ ವಿಚಾರಕ್ಕೆ ಬಂದಂಥದ್ದು. ಅಲ್ಲಿಯವರೆಗೆ ಯಾರ್ಯಾರು ಅಂದಿನ ದಿನಗಳಲ್ಲಿ ಕುಖ್ಯಾತರಾಗಿದ್ದರೋ ವೇಷ್ಯಾವಾಟಿಕೆ ನಡೆಸ್ತಾ, ಅವರುಗಳ ಸಾಂಗತ್ಯದಲ್ಲಿದ್ದಂತಹ ಒಬ್ಬ ವ್ಯಕ್ತಿಯುತ. ಬೇರೆ ಏನೋ ಯಾವುದೇ ರೀತಿಯಾದಂತಹ ಎಕ್ಸಿಸ್ಟೆನ್ಸ್ ಇಲ್ಲ ಈತನಿಗೆ. ಈತನಿಗೆ ಇದ್ದಂಥದ್ದು ಒಂದು ಕ್ರಿಮಿನಲ್ ಸಾಂಗತ್ಯಗಳು ಬಿಟ್ಟರೆ, ಒಬ್ಬ ಏನು ದಾರಿ ತಪ್ಪಿದಂತಹ ಒಬ್ಬ ಮಗ ಇವನು, ಜೊತೆಯಲ್ಲಿ ಏನು ಹಳಿ ತಪ್ಪಿರುವ ರೈಲ್ ರೀತಿ. ಯಾವತ್ತಾದರೂ ಇದು ಇದೇ ರೀತಿಯಾಗಿ ಪರ್ಯಾವಸಾನ ಆಗಬೇಕು ಅಂತ ಹೇಳುವಂಥದ್ದು ನಮಗಂತೂ ಗೊತ್ತಿತ್ತು. ಅಂದರೆ ಸಂಪೂರ್ಣ 100ಕ್ಕೆ 100 ಅಪರಾಧ ಜಗತ್ತಿನಲ್ಲಿ ತೊಡಗಿಸ್ಕೊಂಡಿದ್ದಂಥವನು. ಆತನ ಹಿನ್ನೆಲೆಯಲ್ಲಿ ಹೋದರೆ ಆತನ ಜೊತೆಯಲ್ಲಿದ್ದಂಥವರು ಅದೇ ರೀತಿಯಾಗಿದ್ದರು. ಆತ ಅರೆಸ್ಟಾಗಿ ಒಳಗಡೆ ಇದ್ದಾಗ ಮೊದಲನೆಯ ಒಂದು ಪ್ರಕರಣ ಅಂತಂದರೆ, ಸುಮಾರು ಅಂದರೆ ಆತನಿಗೆ ಒಂದು 19-20 ವರ್ಷ ಇದ್ದಾಗಲೇ ಒಂದು ಮೈನರ್ ಹುಡುಗಿಯನ್ನು, ಅದರಲ್ಲೂ ನಮ್ಮ ಕರ್ನಾಟಕದ IPS ಆಫೀಸರ್, ನಮ್ಮ ಮೈಸೂರಿನ ಆಯುಕ್ತರು ಆಗಿದ್ದಂಥವ್ರು, ಅವರ ಸಂಬಂಧಿ ಹುಡುಗಿ ಒಬ್ಬ ಅಪ್ರಾಪ್ತ ಹೆಣ್ಣುಮಗಳನ್ನ ಅವನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋದಂಥ ಕೇಸು ಒಂದು ಪ್ರಾರಂಭ ಆಗುವಂಥದ್ದು. ಅದಕ್ಕೂ ಮೊದಲು ಕಾರ್ ಕದಿಯೋದು, ಬೈಕ್ ಕದಿಯೋದು, ಇಂತಹ ಗ್ಯಾಂಗ್ಗಳ ಜೊತೆ ಕೆಲಸ ಮಾಡುವಂಥದ್ದೆಲ್ಲ ಮಾಡ್ತಿದ್ದ. ಈ ಮೈನರ್ ಕೇಸ್ನಲ್ಲಿ ಒಳಗೋದ ಮೇಲೆ ಆತ ಎಲ್ಲೂ ಬದಲಾವಣೆ ಆಗಲಿಲ್ಲ. ಅಂದರೆ ಜೈಲು ಪರಿವರ್ತನೆಯ ಒಂದು ಒಂದು ಜಾಗ ಅಂತ ಹೇಳ್ತೀವಲ್ಲ, ಪರಿವರ್ತನೆ ಆಗಲೇ ಇಲ್ಲ. ಇವನು ಒಬ್ಬ ಅಲ್ಲ, ಭಾಳಷ್ಟು ಜನ ಪರಿವರ್ತನೆ ಆಗಲಿಲ್ಲ. ಅದು ಒಂದು ಕಡೆ ಇರಲಿ, ಅವನ ಪಾಲಿಗೆ ಒಂದಿಷ್ಟು ಜನ ಇವನ ಕ್ರಿಮಿನಲ್ ಆ್ಯಕ್ಟಿವಿಟೀಸಿಗೆ ಬೂಸ್ಟಪ್ ಮಾಡಲಿಕ್ಕೇ ಸಿಕ್ಕಾಕ್ಕೊಳ್ತಾರೆ. ಅದರಲ್ಲಿ ಕೆಲವು ವಕೀಲರು ಕೂಡ ಇದ್ದರು. ಆ ವಕೀಲನು ಕೂಡ ಒಂದು ಸಂದರ್ಭದಲ್ಲಿ ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂತಹ ಸರಣಿ ಕೊಲೆಗಳ ಒಬ್ಬ ಆರೋಪಿಯಾಗಿದ್ದಂಥವನು, ಅಪರಾಧಿಯಾಗಿ ಘೋಷಿಸಲ್ಪಟ್ಟಿದ್ದಂಥವನು, ಜೀವಾವಧಿ ಶಿಕ್ಷೆಯೂ ಕೂಡ ಆಗುತ್ತೆ. ಜೀವಾವಧಿ ಶಿಕ್ಷೆ ಆದಂತಹ ಸಂದರ್ಭದಲ್ಲೇ LLB ಮುಗಿಸ್ಕೊಂಡು ಹೊರಗಡೆ ಬಂದು ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿರ್ತಾರೆ. ಜೊತೆಯಲ್ಲಿ ಈ ಸ್ಯಾಂಟ್ರೋ ರವಿಗೆ ಖಾಸಗಿ ವಕೀಲರಾಗಿ ಕೂಡ ಅವರೆಲ್ಲ ಕೆಲಸಗಳನ್ನ ನೋಡಿಕೊಳ್ತಾ ಇದ್ದಂಥ ವಕೀಲನ ಕೂಡ ಆಗುವಂಥದ್ದು. ಇದು ತುಂಬ ದುರದೃಷ್ಟಕರವಾದಂತಹ ಒಂದು ಬೆಳವಣಿಗೆ ಆಗಿತ್ತು. ಇವರಿಬ್ಬರು ಪಾಲಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ಕರ್ನಾಟಕದ ಪಾಲಿಗೆ ಇವರಿಬ್ಬರು ಸೇರಿ ಭಾಳ ತಲೆ ಓಡಿಸಿ ಕೆಲಸಗಳನ್ನ ಮಾಡ್ತಿರ್ತಾರೆ. ಸ್ಯಾಂಟ್ರೋ ರವಿಯನ್ನು ಬೆನ್ನೆತ್ತುತ್ತಿದ್ದಂತಹ ಒಂದು ಸಂಸ್ಥೆ ಅಂತಂದರೆ ಅದು ಒಡನಾಡಿ ಸಂಸ್ಥೆಯೇ. ಯಾಕೆ ಸ್ಯಾಂಟ್ರೋ ರವಿಯನ್ನು ಬೆನ್ನೆತ್ತುತ್ತಾ ಇದ್ದದ್ದು, ಇದು ಭಾಳಷ್ಟು ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಏನು ಅಂಥದ್ದು, ಅವರ ಹಿಂದೆ ಯಾಕೆ ಬೀಳ್ತೀರಿ, ಅವನ ಹಿಂದೆ ಯಾಕೆ ಬಿದ್ದರು ಅಂತ ಹೇಳೋದು. ಅದೇ ನಮ್ಮ ಸಂಸ್ಥೆ ಇರೋದೇ ಮಾನವ ಸಾಗಾಣಿಕೆಯನ್ನು ನಿಗ್ರಹಿಸಲಿಕ್ಕೆ, ಹೆಣ್ಣುಮಕ್ಕಳ ಲೈಂಗಿಕ ಶೋಷಣೆಯನ್ನು ನಾವು ಖಂಡಿಸಲಿಕ್ಕೆ ಸಂಸ್ಥೆ ಪ್ರಾರಂಭವಾಗಿರುವಂಥದ್ದು. ಹಾಗಾಗಿ ಸ್ಯಾಂಟ್ರೋ ರವಿ ಮಾತ್ರ ಅಲ್ಲ, ಇದುವರೆಗೆ ಸುಮಾರು 450 ಗ್ಯಾಂಗ್ಗಳನ್ನು ಹಿಡಿಯುವಲ್ಲಿ ಪೊಲೀಸ್ ಇಲಾಖೆ ಜೊತೆಯಲ್ಲಿ ಕೈ ಜೋಡಿಸಿರುವಂಥ ಸಂಸ್ಥೆ ಒಡನಾಡಿ ಸಂಸ್ಥೆ. ಅದರಲ್ಲಿ ಸ್ಯಾಂಟ್ರೋ ರವಿ ಕೂಡ ಒಬ್ಬ. ಅವನನ್ನು ಬೆನ್ನೆತ್ತುತ್ತೀವಿ. ಸುಮಾರಷ್ಟು ಪ್ರಕರಣಗಳಲ್ಲಿ ನಾವು ಆತನನ್ನು ಹಿಡಿದಾಗ್ತಾ ಇರ್ತೀವಿ. ಪ್ರೊಕ್ಲೇಮ್ಡ್ ಅಫೆಂಡರ್ ಆಗಿರ್ತಾನೆ ಒಂದು ಕೇಸ್ನಲ್ಲಿ, ಅಂದರೆ ತನ್ನ ಮೇಲೆ ಇದ್ದಂಥ ಎಲ್ಲ ಕೇಸುಗಳನ್ನು ಉಪೇಕ್ಷಿಸಿ ಯಾವ ಒಂದು ಹಿಯರಿಂಗಿಗೂ ಕೂಡ ಆತ ಯಾವ ಕೋರ್ಟಿಗೂ ಬರ್ತಿರಲಿಲ್ಲ ಭಾಳಷ್ಟು ಕೇಸ್ಗಳಲ್ಲಿ. ಹಾಗಾಗಿ ಕೋರ್ಟು ಆತನನ್ನು ಘೋಷಿತ ಅಪರಾಧಿ ಅಂತ ತೀರ್ಮಾನ ಮಾಡಿರುತ್ತೆ. ಘೋಷಿತ ಅಪರಾಧಿ ಅಂತ ತೀರ್ಮಾನ ಮಾಡಿದ ಮೇಲೂ
ಆತ ತನ್ನ ಚಟುವಟಿಕೆಗಳನ್ನ ಮುಂದುವರಿಸ್ತಾ ಇರ್ತಾನೆ, ಆತನಿಗೊಂದಿಷ್ಟು ಸಪೋರ್ಟ್ ಸಿಸ್ಟಮ್ ಇರುತ್ತೆ, ಯಾರೂ ಆತನನ್ನು ಹಿಡಿಯುವ ಗೋಜಿಗೆ ಹೋಗ್ತಿರಲ್ಲ. ಅದನ್ನು ನಾವು ಪ್ರಶ್ನೆ ಮಾಡಿರ್ತೇವೆ, ಭಾಳಷ್ಟು ಸಲ ಪ್ರಶ್ನೆ ಮಾಡಿರ್ತೇವೆ, ಭಾಳಷ್ಟು ಬಾರಿ ಅದರ ಬಗ್ಗೆ ಏನು ಕುರುಹುಗಳನ್ನು ಅಥವಾ ಇನ್ಫಾರ್ಮೇಷನ್ಸ್ನ ನಾವು ಕೊಟ್ಟಿರ್ತೇವೆ, ಯಾವುದು ಕೆಲಸವೂ ಆಗ್ತಿರಲ್ಲ. ನಮ್ಮ ವ್ಯವಸ್ಥೆ ಆ ಮಟ್ಟಕ್ಕೆ ಬಂದಿರುತ್ತೆ. ಒಂದು ರೀತಿಯಲ್ಲಿ ಸ್ಯಾಂಟ್ರೋ ರವಿ ಈ ಒಂದು ಮಟ್ಟಕ್ಕೆ ಬೆಳಿಬೇಕಾದ್ರೆ ಮಟ್ಟಿಗೆ ಬೆಳಿಬೇಕಾದ್ರೆ ನಮ್ಮ ವ್ಯವಸ್ಥೆಯೇ ಕಾರಣ ಅಂತ ನಾನು ನೇರವಾಗಿ ಹೇಳ್ತೇನೆ. ಇದು ಆರೋಪ ಅಲ್ಲ, ಇದು ನಗ್ನ ಸತ್ಯವಾಗಿರುವಂಥದ್ದು. ಇದು ಇವತ್ತು ನನ್ನ ಇದು ಸಂಪೂರ್ಣವಾಗಿ ನಗ್ನ ಆಗುತ್ತೆ. ಇವನು ಅರೆಸ್ಟ್ ಆಗುವ ಸಂದರ್ಭದಲ್ಲಿ ಈ ಹೊಸ ಪ್ರಕರಣ ಏನಿದೆ ಅದು ನಾವು ಬೆಳಕಿಗೆ ತಂದಾಗ ಸುಮಾರು 400+ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಈತ ವೇಶ್ಯಾವಾಟಿಕೆಯನ್ನು ಸಿಂಕ್ರನೈಸ್ ಮಾಡ್ತಾರೆ. ಹಿರಿಯ ಅಧಿಕಾರಿಗಳಿಗೆ ಹೆಣ್ಣು ಮಕ್ಕಳ ಆಮಿಷವನ್ನು ಒಡ್ಡುವಂಥದ್ದು, ಅವರನ್ನು ತನ್ನ ಒಂದು ಕಾನ್ಫಿಡೆನ್ಸಿಗೆ ತಗೊಳ್ಳುವಂಥದ್ದು, ಈ ಹಿರಿಯ ಅಧಿಕಾರಿಗಳ ಮೂಲಕ ಕಿರಿಯ ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ರೀ, ನಾನು ಸಿ ಎಂ ಜೊತೆ 1-to-1 ಇದೇನ್ರಿ, ಡಿ ಜಿ ಜೊತೆಲಿ 1-to-1 ಇದೇನ್ರಿ ಅಂತ ಹೇಳುವಂಥದ್ದು, ಏ ಡಿ ಸಿ ಪಿ ನನಗೆ ಸರ್ ಅಂತ ಕರಿಬೇಕಣೋ ಅಂತ ಏಕವಚನದಲ್ಲಿ ಹೇಳುವಂಥದ್ದು, ಅನೇಕ ಒಳ್ಳೆಯ ದಕ್ಷ ಅಧಿಕಾರಿಗಳ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗಳನ್ನು ತರಿಸುವಂಥದ್ದು, ಹ್ಯೂಮನ್ ರೈಟ್ಸ್ ಕಮಿಷನಿಂದ ಎನ್ಕ್ವೈರಿ ಮಾಡಿಸುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯಾದಂತಹ ಕಾನೂನುಗಳ ದುರ್ಬಳಕೆ ಮಾಡುವಂಥದ್ದು. ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆ್ಯಕ್ಟ್ ಕೂಡ ಈತನ ಕೈಯಲ್ಲಿ ಭಾಳಷ್ಟು ಬಾರಿ ದುರ್ಬಳಕೆ ಆಗೋಗುತ್ತೆ. ಆ ಒಂದು ವಿಚಾರದಲ್ಲಿ ನಾವು ಕೂಡ ಸಂತ್ರಸ್ತರಾಗ್ತೇವೆ. ನಮ್ಮ ಜೊತೆಯಲ್ಲಿ ದಕ್ಷ ಅಧಿಕಾರಿಗಳಾಗಿದ್ದಂತಹ ಯಶವಂತ್ ಕುಮಾರ್ ಆಗ್ಬೋದು, ಅವರ ಸಿಬ್ಬಂದಿಗಳಾಗ್ಬೋದು, ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಂದು ಈ ತೊಂದರೆಗೆ ಸಿಕ್ಕಾಕೊಂಡಂಥವ್ರೆ. ಈ ಚರಂಡಿ ಕ್ಲೀನ್ ಮಾಡುವಾಗ ಹೇಗೆ ರಾಚುತ್ತಾ ಇರುತ್ತೆ ಆ ರೀತಿಯಾಗಿ ನಮಗೆ ರಾಚಿರುತ್ತೆ. ಅದರ ಒಂದು ರಿಗ್ರೆಟ್ಸ್ ಏನು ನಮಗಿಲ್ಲ. ಆದರೆ ಆತನನ್ನು ಬೆಳೆಸಿದ ರೀತಿ ಇದೆಯಲ್ಲ, ಕುಮಾರ ಕೃಪದಲ್ಲಿ ಆತನಿಗೆ ಒಂದು ರೂಮ್ ಇತ್ತು, ಆತ ಅಲ್ಲಿ ಉಳ್ಕೊಳ್ತಿದ್ದ ಅನ್ನೋದನ್ನು ಕೇಳೋದೇ ಒಂದು ಗಾಬರಿ. ಯಾರೂ ಕೂಡ ಅಲ್ಲಿ ಎಮ್ ಎಲ್ ಎಗಳಿಗೂ ಕುಮಾರ ಕೃಪದಲ್ಲಿ ಒಂದು ರೂಮ್ ಸಿಗೋದ ಭಾಳ ಕಷ್ಟದ ದಿನಗಳಾಗ್ತಿದ್ವಾಗ, ಕಷ್ಟ ದಿನಗಳಿದ್ದಾಗ ಅಂತಹ ಸಂದರ್ಭದಲ್ಲಿ ಒಬ್ಬ ತಲೆ ಹಿಡ್ಕನಿಗೆ ಅಲ್ಲಿ ಜಾಗ ಸಿಗುತ್ತೆ ಅಂತಂದರೆ ಇದು ಹೇಗೆ ಸಾಧ್ಯ? ಆತನನ್ನು ನೋಡಲಿಕ್ಕೆ ಒಂದು ಅಪಾಯಿಂಟ್ಮೆಂಟ್ಗಳು ತಗೊಳ್ಳುವಂತಹ ಅಧಿಕಾರಿಗಳು ಹೇಗಾದರೂ ನನಗೆ ಆ ಜಾಗ ಹಾಕ್ಕೊಡಿ, ಈ ಒಂದು ಸ್ಥಳದಲ್ಲಿ ನನಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಗೋಗೆರಿಯುವಂತಹ ಎ ಸಿ ಪಿಗಳು ಡಿ ಸಿ ಪಿಗಳು ಎಷ್ಟು ಜನ. ಈತ ಕೊಡ್ತಿದ್ದಂತಹ ಆ ಅದ್ಧೂರಿಯಾದಂತಹ ವೈಭವೋಪೇತವಾದಂತಹ ಏನು ಉಡುಗೊರೆಗಳಿದೆಯಲ್ಲ, ಅದು ಏನು ಕಡಿಮೆನಾ? ಒಂದು ಉದಾಹರಣೆಗೆ ಹೇಳ್ತೇನೆ. ಒಬ್ಬ ಹೀನ ಐ ಎ ಎಸ್ ಆಫೀಸರ್ ಆಗಿದ್ದನು, ಹೀನ ವ್ಯಕ್ತಿ ಅಂತ ಹೇಳ್ತೇನೆ, ಒಬ್ಬ ಲುಚ್ಚ ಅಂತಲೇ ಹೇಳ್ತೇನೆ, ಅದಕ್ಕೆ ಲಾಯಕ್ಕತ. ಆತನಿಗೆ ಈ ಮನುಷ್ಯ ಒಂದು 4-4.5 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಬಂಗಾರದ ಅಂಬೇಡ್ಕರ್ ಅವರ ಫೋಟೋವನ್ನು ಗಿಫ್ಟ್ ಮಾಡ್ತಾನೆ. ಇದು ಗಿಫ್ಟ್ ಮಾಡ್ತಾನೆ. ಇದ್ರ ಬಗ್ಗೆ ಎಲ್ಲ ಒಂದು ಎವಿಡೆನ್ಸ್ಗಳನ್ನ ಇಟ್ಕೊಂಡು ನಾನು ನಿಮ್ಗೆ ಹೇಳ್ತಿರುವಂಥ ಗಿಫ್ಟ್ ಮಾಡ್ತಾನೆ. 4.5 ಲಕ್ಷ ರೂಪಾಯಿಯ ಒಂದು ಫೋಟೋ, ಬಾಬಾ ಸಾಹೇಬ್ ಅಂಬೇಡ್ಕರ್ರ ಫೋಟೋವನ್ನು ಇವ ಆತನಿಗೆ ಗಿಫ್ಟ್ ಮಾಡಿ ಹೇಳ್ತಾನೆ, ಸರ್ ನೀವು ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದ ಹಾಗೆ ಅಂತ. ಅಂಬೇಡ್ಕರ್ ನಮ್ಮ ಎದೆಯಲ್ಲಿ ನಾವು ಇಟ್ಕೊಂಡು ಎಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದೇವೆ ನಮ್ಮಂಥವರು, ಇಲ್ಲಿ ನೋಡಿದ್ರೆ ಆತನ ಅವರನ್ನು ಈ ತಲೆ ಹಿಡ್ಕ ಮತ್ತೊಬ್ಬ ಹೆಣ್ಣು ಬಾಕನಿಗೆ ಹೋಲಿಸ್ತಾನೆ. ಇದು ನಮ್ಮನ್ನು ತುಂಬ ನೋಯಿಸುವಂಥ, ಇದು ನಮ್ಮನ್ನು ನೋಯಿಸುವಂಥ ವಿಚಾರ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜನಗಳಿದ್ದಾರಲ್ಲ, ಅವ್ರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಇದೇ ವ್ಯಕ್ತಿ ಈ IAS ಆಫೀಸರ್ ಇದ್ದಾರಲ್ಲ, ಈ ಸಂತ್ರಸ್ತ ಹೆಣ್ಣು ಮಕ್ಕಳನ್ನು ಹುಡುಕೊಂಡು ಇವನ ಬಾಗಿಲಿಗೆ ಬರ್ತಾರೆ. ಅದೆಷ್ಟು ಜನ ಸೀನಿಯರ್ ಆಫೀಸರ್ಗಳು ಇವನ ಕೆಳಗೆ ನಲುಗೋಗಿದ್ದಾರೆ. ಇವನಿಗೆ ಹಣ ಕೊಟ್ಟು ಸಿಕ್ಕಾಕೊಂಡಂಥವರು ಬಹಳಷ್ಟು ಜನ ಇದ್ದಾರೆ. ಹೇಳ್ಕೊಳ್ಳೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ. ಇದನ್ನು ಅವನು ಭಾಳ ಓಪನ್ ಆಗಿ ಅವರನ್ನು ಹ್ಯಾಂಡಲ್ ಮಾಡ್ತಾನೆ, ಬಹಳ ಸಡಿಲವಾಗಿ ಹ್ಯಾಂಡಲ್ ಮಾಡ್ತಾನೆ,
ಸೊಂಟದ ಕೆಳಗಿನ ಪದಗಳನ್ನು ಬಳಸಿ ಅವರನ್ನು ಕಂಟ್ರೋಲ್ ಮಾಡ್ತಾನೆ. ಒಬ್ಬ ಯಕ್ಕಚ್ಚಿತ್ ವೇಶವಾಟಿಕೆಯ ರೂವಾರಿ ನಮ್ಮಲ್ಲಿರುವಂತಹ ಸೀನಿಯರ್ ಆಫೀಸರ್ಗಳನ್ನು ಸೊಂಟದ ಕೆಳಗಿನ ಪದಗಳನ್ನು ಬಳಸಿ ಪಳಗಿಸ್ತಾನೆ, ಕಂಟ್ರೋಲ್ ಮಾಡ್ತಾನೆ ಅಂದರೆ ನೀವು ಲೆಕ್ಕ ಹಾಕಿ. ಇಂತಹ ವ್ಯಕ್ತಿ ಕೊನೆಗೂ ಕೂಡ ನಮ್ಮ ಒಂದು ಪ್ರಯತ್ನದ ಮೂಲಕ ಕಾನೂನಿನ ಕುಣಿಕೆಗೆ ಸಿಕ್ಕಾಕ್ಕೊಂಡಂಥದ್ದು ಒಂದೂವರೆ ವರ್ಷದ ಹಿಂದೆ. ಅದು ಇಡೀ ಕರ್ನಾಟಕವನ್ನು ಅಲುಗಾಡಿಸಿತ್ತು. ಅಲ್ಲಿಯವರೆಗೆ ಅವನು ಮಾಡದಿರುವಂತಹ ಏನು ಪ್ರಕರಣಗಳೇ ಇಲ್ಲ, ಅಪರಾಧಗಳೇ ಇಲ್ಲ. ಎಲ್ಲಿಯವರೆಗೆ ಪ್ರಕರಣಗಳು ನಡೆದಿದ್ದಾವೆ ಅಂತಂದರೆ, ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಬ್ ಇನ್ಸ್ಪೆಕ್ಟರ್ ಅವರ ಮಗಳನ್ನೇ ಇವನು ಬಿಡಲಿಲ್ಲ. ಮನೆ ನುಗ್ಗಿ ಹೇಳ್ಕೊಂಡು ಹೋಗುವಷ್ಟು ಅವನು ತಾಕತ್ತನ್ನು ತೋರಿಸ್ತಾನೆ. ಸಿನಿಮಾಗಳಲ್ಲೂ ತಾವು ಕಂಡಿರಲಾರ್ರಿ ಇಂತಹ ಒಂದು ಪ್ರಕರಣವನ್ನು. ಸಬ್ ಇನ್ಸ್ಪೆಕ್ಟರ್ ಮಗಳನ್ನೇ ಬಿಡಲ್ಲ. ಆಮೇಲೆ ಈ ಒಂದು ಫೇಕ್ ಕೇಸ್ಗಳನ್ನು ಹಿರಿಯ ಅಧಿಕಾರಿಗಳ ಮೂಲಕ ಹೇಗೆ ತಗಲಿಸ್ತಾನೆ ಅಂತಂದರೆ, ಆ ಹೆಣ್ಣುಮಗಳ ಮೇಲೂ ಕೂಡ ನಮ್ಮ ಮೈಸೂರಿನ ಎಚ್ ಡಿ ಕೋಟೆಯ ಇನ್ಸ್ಪೆಕ್ಟರ್ ಅವ್ರನ್ನ ಬುಕ್ ಮಾಡಿಕೊಂಡು ಆಕೆಯ ಮೇಲೆ ಮಾದಕ ದ್ರವ್ಯಗಳನ್ನು ಸಾಗಾಣಿಕೆ ಮಾಡ್ತಾ ಇದ್ಲು ಅಂತ ಹೇಳುವಂತಹ ಒಂದು ಅಪರಾಧದಡಿ. ಅಪರಾಧ ಅಂತಂದರೆ ಒಂದು ಕಂಪ್ಲೇಂಟ್, ಫೇಕ್ ಕಂಪ್ಲೇಂಟನ್ನು ಕೊಟ್ಟು ಅವಳು ಹಸುಗೂಸನ್ನು ಹೆತ್ತವಳು. 7 ದಿವಸದ ಮಗುವನ್ನು ಇಟ್ಕೊಂಡಂಥ ತಾಯಿಯನ್ನು ಮುಖಾಮುಖಿ ನೋಡದೆ ಹಿಡಿದು ಅವರು ಜೈಲಿಗೆ ಅಟ್ತಾರೆ. ಇದು ನಮ್ಮ ವ್ಯವಸ್ಥೆ. ಅದೊಂದೇ ಅಲ್ಲ, ಕೆಲವು ವರ್ಷಗಳ ಹಿಂದೆ ನಾನು ಇದೇ ಸೆಂಟ್ರಲ್ ಪ್ರಿಸನ್ನ ಗವರ್ನಿಂಗ್ ಬಾಡಿ ಮೆಂಬರ್ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿಯ ವ್ಯವಸ್ಥೆ, ಅಲ್ಲಿಯ ಜೈಲರ್ ಆಗಿದ್ದಂತಹ ರಘುಪತಿ ಅನ್ನುವಂತಹ ಒಬ್ಬ ಹೀನ ವ್ಯಕ್ತಿಯನ್ನು ಬುಕ್ ಮಾಡಿಕೊಂಡು, ಅಲ್ಲಿಯ ವ್ಯವಸ್ಥೆಯನ್ನು ಬುಕ್ ಮಾಡಿಕೊಂಡು ನನ್ನ ವಿರುದ್ಧವೇ ಒಂದು ಫೇಕ್ ಏನು RTI ಸರ್ಟಿಫಿಕೇಟನ್ನು ತಗೊಳ್ತಾನೆ. ನಾನು ಜೈಲಲ್ಲಿದ್ದೆ ಅನ್ನುವಂಥ ಅದನ್ನು ಹೇಳುವಂತಹ ಒಂದು ಫೇಕ್ ಇನ್ಫಾರ್ಮೇಷನ್ನ RTI ಮೂಲಕ ತಗೊಳ್ತಾರೆ ಇವರು. ಇದನ್ನು ಕೊಡ್ತಾರಲ್ಲ, ಇದು ನಮ್ಮನ್ನು ಬೆಚ್ಚಿ ಬೀಳಿಸುವಂಥ ವ್ಯವಸ್ಥೆ. ನಾವು ಹೋರಾಟ ಮಾಡ್ತಾ ಇದ್ದೇವೆ, ನ್ಯಾಯಬದ್ಧವಾಗಿರ್ತೇವೆ, ಗೆಲ್ತೇವೆ ಅಂತ ಹೇಳುವಂಥದ್ದು ಇದೆ. ಆದರೆ ಇಂತಹ ವ್ಯಕ್ತಿಯನ್ನು ನಾವು ಹಿಡಿದಾಕಬೇಕಾದ್ರೆ ಎಷ್ಟು ನೋವು ಬೇಕಾಗುತ್ತೆ, ಎಷ್ಟು ನಾವು ಸುಟ್ಕೋಬೇಕಾಗುತ್ತೆ ಅಂತ ಹೇಳೋದಕ್ಕೋಸ್ಕರ ಈ ಎಕ್ಸಾಂಪಲ್ಗಳನ್ನ ಹೇಳ್ತೇನೆ. ಈತ ಕೊನೆಗೆ ಹೋಗ್ತಾ ಇವನ ಸ್ಯಾಂಟ್ರೋ ರವಿ ಅಂತ ಗುರ್ತಿಡಲಿಕ್ಕಾಗದಂಥ ಸ್ಥಿತಿ. ಬರ್ತಾ ಎಲ್ಲರೂ ಏನು ಒಂದು ರೀತಿಯಾಗಿ ಓಲ್ಡ್ ಏಜಿಗೆ ಹೋಗುವಂಥದ್ದನ್ನು ನೋಡ್ತೇವೆ. ಆದರೆ ಓಲ್ಡ್ ಏಜಿಗೆ ಹೋಗ್ತಾ ಅವರು ಹೆಂಗಾಗಿ ಕಾಣಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಒಂದು ಛದ್ಮವೇಷಕ್ಕೆ ಬಹುರೂಪಿಯಾಗಿ ಕಾಣಿಸ್ಕೊಳ್ಳೋದು ಇದೆಯಲ್ಲ, ಅದನ್ನು ಈತ ಭಾಳ ಚೆನ್ನಾಗಿ ಮಾಡ್ದ. ಬೆಂಗಳೂರು ಸೇರಿಕೊಂಡಾದ ಮೇಲೆ ಇವನ ಸಂಪೂರ್ಣ ವೇಷಭೂಷಣಗಳು ಬದಲಾದವು. ಅದೇ ರೀತಿ ತಲೆಗೆ ಒಂದು ಪರ್ಮನೆಂಟ್ ಆದಂತಹ ಒಂದು ಟೋಪನ್, ಅಂದರೆ ಅದನ್ನು ತೆಗಿಲಿಕ್ಕೆ ಬರೋದಿಲ್ಲ, ಆ ರೀತಿಯಾಗಿ ಫಿಕ್ಸ್ ಮಾಡ್ತಾರೆ. ಇವೆಲ್ಲ ತುಂಬ ಲಕ್ಸೂರಿಯಸ್ ಆದಂತಹ ವ್ಯವಸ್ಥೆಗಳು. ಇದನ್ನು ಮಾಡ್ಕೊಳ್ತಾನೆ, ತರಾವರಿ ಐಷಾರಾಮಿ ಕಾರ್ಗಳಲ್ಲಿ ಓಡಾಡ್ತಾ ಇರ್ತಾರೆ, ತರಾವರಿ ಉದ್ಯಮಿಗಳ ಜೊತೆಯಲ್ಲಿ ಗುರುತಿಸ್ಕೊಳ್ತಾರೆ, ತರಾವರಿ ಇರ್ರೆಸ್ಪೆಕ್ಟಿವ್ ಆಫ್ ಏನು ರಿಲಿಜನ್ ಆ್ಯಂಡ್ ಪಾಲಿಟಿಕ್ಸ್ ಭಾಳಷ್ಟು ನೇತಾರರ ಜೊತೆಯಲ್ಲಿ ಇವನ ಫೋಟೋಗಳು ಕಾಣಿಸ್ಕೊಳ್ತಾ ಇರುತ್ತೆ, ವೀಡಿಯೋಗಳು ಕಾಣಿಸ್ಕೊಳ್ತಾ ಇರ್ತವೆ. ಭಾಳಷ್ಟು ಏನು ಅವತ್ತಿನ ಯಾರು ಆಡಳಿತಾರೂಢ ಪಕ್ಷದ ಜೊತೆಯಲ್ಲಿ ಈತ ತಳಕಾಕ್ಕೊಂಡಿದ್ದ. ಇಂತಹ ವ್ಯಕ್ತಿ ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂಥದ್ದು. ಯಾಕೆ ನಮ್ಮ ವ್ಯವಸ್ಥೆ ಇಷ್ಟು ಹದಗೆಟ್ಟೋಗಿದೆ? ಎಷ್ಟು ಎಷ್ಟು ಸಾವಿರ ಹೆಣ್ಣು ಮಕ್ಕಳು ಈ 25-30 ವರ್ಷದಲ್ಲಿ ಇವನಿಂದ ಭವಿಷ್ಯ ಕಳ್ಕೊಂಡಿರ್ಬೋದು? ಇದೆಲ್ಲವನ್ನು ನೋಡಬೇಕು. ನಂತರದಲ್ಲಿ ಇವನ್ನ ಅರೆಸ್ಟ್ ಮಾಡಿದ ಮೇಲೆ ಭಾಳಷ್ಟು ವಿಚಾರಗಳು ಹೊರಗೆ ಬರ್ತವೆ. ಅರೆಸ್ಟ್ ಮಾಡೋಕ್ಕಿಂತ ಮೊದಲು ಇವನಿಗೂ ಕೂಡ ಒಂದು ಓಡಲಿಕ್ಕೆ ಒಂದು ಅವಕಾಶ ಸಿಗುತ್ತೋ ಅಥವಾ ಕೊಡ್ತಾರೋ ಗೊತ್ತಿಲ್ಲ. ಕರ್ನಾಟಕದಿಂದ ಈತ ಪಲಾಯನ ಮಾಡಿರ್ತಾನೆ ಗುಜರಾತ್ನಲ್ಲಿ ಸಿಕ್ಕಾಕ್ಕೊಂಡಾಗ ಇವನು ಏನು